ಡಿಜಿಟಲ್ ವೈಯಕ್ತಿಕ ದತ್ತಾಂಶ ಸಂರಕ್ಷಣಾ ಮಸೂದೆ 2023 ಲೋಕಸಭೆ ಇಂದು ಅಂಗೀಕರಿಸಿದೆ. ವಿದ್ಯುನ್ಮಾನ ಹಾಗೂ ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಮಸೂದೆ ಮಂಡಿಸಿ ಭಾರತೀಯ ಡಿಜಿಟಲ್ ವ್ಯವಸ್ಥೆಯನ್ನು ಇಡೀ ವಿಶ್ವ ಪ್ರಶಂಸಿಸುತ್ತಿದ್ದು ಅನೇಕ ದೇಶಗಳು ಈ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುತ್ತಿವೆ. ನಗದು ಪಾವತಿ ಆಧಾರ್ನಂತಹ ಅನೇಕ ಸೇವೆಗಳು ಡಿಜಿಟಲ್ ರೂಪದಲ್ಲಿ ಸಾಮಾನ್ಯರಿಗೆ ತಲುಪುತ್ತಿವೆ. ಎಲ್ಲ ಜನರು ಡಿಜಿಟಲ್ ವ್ಯಾಪ್ತಿಗೆ ಒಳಪಡುತ್ತಿರುವುದರಿಂದ ವೈಯಕ್ತಿಕ ದತ್ತಾಂಶ ಸುರಕ್ಷತೆ ಅಗತ್ಯವಾಗಿರುವುದರಿಂದ ಈ ಮಸೂದೆ ಜಾರಿಗೆ ತರಲಾಗುತ್ತಿದೆ ಎಂದರು. ನಂತರ ಮಸೂದೆಯನ್ನು ಸದನ ಧ್ವನಿಮತದಿಂದ ಅಂಗೀಕರಿಸಿತು. ಸಾಧಾರಣ ನಾಗರಿಕೆ इसकी व्यवस्था माननीय प्रधानमंत्री श्री नरेंद्र मोदी जी ने की है. आज करीब करीब 90 करोड़ भारतवासी इंटरनेट से जुड़ चुके हैं. 4G 5G और भारत नेट के जरिए से डिजिटल हाईवे या हाईवे से छोटे से छोटा गांव भी जुड़ रहा है. ऐसे में इस डिजिटल दुनिया में नागरिकों के अधिकार सुरक्षा एवं प्राइवेसी के प्रोटेक्शन के लिए ये बिल लाया गया है. तो माननीय अध्यक्ष जी मैं निवेदन करता हूँ इस बिल को सर्वसम्मति से पास किया जाए. धन्यवाद. मैं सभी सदस्यों को निवेदन करता हूँ कि महत्वपूर्ण बिल है, डेटा प्रोटेक्शन बिल है और इस बिल में आप अपने अपने स्थान पर जाकर चर्चा में शामिल हो. धन्यवाद. ಈ ಮಧ್ಯೆ ಕೆಳ ಹಂತದ ನ್ಯಾಯಾಲಯದ ತೀರ್ಪಿಗೆ ಸುಪ್ರೀಂಕೋರ್ಟ್ ತಡೆ ನೀಡಿದ ಹಿನ್ನೆಲೆಯಲ್ಲಿ ಲೋಕಸಭೆ ಸದಸ್ಯತ್ವ ಸ್ಥಾನ ಮರುಸ್ಥಾಪನೆಗೊಂಡ ನಂತರ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಇಂದು ಸಂಸತ್ ಕಲಾಪದಲ್ಲಿ ಭಾಗವಹಿಸಿದರು. ಬೆಳಿಗ್ಗೆ ಸದನ ಸಮಾವೇಶಗೊಳ್ಳುತ್ತಿದ್ದಂತೆ ಸ್ಪೀಕರ್ ಓಂ ಬಿರ್ಲಾ ಅವರು ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಂಡರು. ಈ ವೇಳೆ ಕಾಂಗ್ರೆಸ್ ಮತ್ತು ಪ್ರತಿಪಕ್ಷಗಳ ಸದಸ್ಯರು ಮಣಿಪುರ ವಿಷಯವನ್ನು ಚರ್ಚೆಗೆ ಕೈಗೆತ್ತಿಕೊಳ್ಳುವಂತೆ ಒತ್ತಾಯಿಸಿ ಘೋಷಣೆಗಳನ್ನು ಕೂಗುತ್ತಾ ಕಲಾಪಕ್ಕೆ ಅಡ್ಡಿಪಡಿಸಿದರು. ಗದ್ದಲದ ನಡುವೆ ಸಭಾಧ್ಯಕ್ಷರು ಕಲಾಪವನ್ನು ಮಧ್ಯಾಹ್ನ 12 ಗಂಟೆಗೆ ಮುಂದೂಡಿದರು. ನಂತರ ಸದನ ಸೇರಿದಾಗ ಪರಿಸ್ಥಿತಿಯಲ್ಲಿ ಯಾವುದೇ ಬದಲಾವಣೆಯಾಗದೆ ಗದ್ದಲ ಮುಂದುವರೆದಿದ್ದರಿಂದ ಕಲಾಪವನ್ನು 2 ಗಂಟೆಗೆ ಮುಂದೂಡಲಾಗಿತ್ತು.